ನಮಸ್ಕಾರ ಎಲ್ರಿಗೂ, ಸ್ವಾಗತ ಚಾನಲ್ಗೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಗ್ ರೈಸ್. ಈ ಎಗ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಗ್ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಎರಡು ಮೊಟ್ಟೆನ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪೌಡರ್ ಇದು ಕೂಡ ಬೇಕಾಗತ್ತೆ. ಹಾಗೆಯೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೋನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ನನ್ನ ಹತ್ರ ಪೇಸ್ಟ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ತೆಗೆದುಕೊಳ್ಳಿ, ಇಲ್ಲಾಂತಂದರೆ ಜಜ್ಜಿಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಈ ಕಡೆ ಸ್ಪೈಸಸ್ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ಕಾರ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸೋಯಾ ಸಾಸ್, ಸೋಯಾಬೀನ್ ಸಾಸ್ ಅಂತ ಬರುತ್ತೆ. ಬಾಟಲ್ ಕೂಡ ಬರುತ್ತೆ, ಇಲ್ಲಾಂತಂದರೆ ಪ್ಯಾಕೆಟು ಕೂಡ ಸಿಗುತ್ತೆ 20 ರುಪೀಸ್ಗೆ. ನಿಮಗೆ ಯಾವ್ದು ಅನುಕೂಲ ಅಂತ ಅನ್ಸುತ್ತೋ ಅದನ್ನು ತರ್ಬೋದು. ಹಾಗೆಯೇ ಇದನ್ನು ಜಾಸ್ತಿ ಹಾಕಬಾರ್ದು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ. ಸೋಯಾ ಸಾಸನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಹಾಗೆಯೇ ನಾನಿಲ್ಲಿ ರೈಸನ್ನು ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಸೋನಾ ಮಸೂರಕ್ಕಿ ಅನ್ನ ಮಾಡಿಟ್ಕೊಳ್ಬೇಕು. ಹಾಗೆಯೇ ಅನ್ನ ಬಿಸಿ ಇರಬಾರ್ದು, ಮುದ್ದೆ ಮುದ್ದೆ ಥರ ಆಗಿಬಿಡತ್ತೆ. ಅನ್ನ ಮಾಡಿದ್ಮೇಲೆ ಅದು ಸ್ವಲ್ಪ ಕೂಲ್ ಆಗಬೇಕು, ಅದಾದ ನಂತರನೇ ನೀವು ಎಗ್ ರೈಸನ್ನು ರೆಡಿ ಮಾಡ್ಕೊಳ್ಳಿ. ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಇಬ್ಬರಿಗಾಗುವಷ್ಟು ಮಾಡ್ತಾ ಇದ್ದೀನಿ ಎಗ್ ರೈಸನ್ನು. ಮೊದಲಿಗೊಂದು ಪಾತ್ರೆ ಇಟ್ಬಿಟ್ಟು ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆಯೇ ಇವಾಗ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ಅದಾದ ನಂತರನೇ ನಾವಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿದ್ದೆ ಅದನ್ನು ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಹಾಗೆಯೇ ಟೊಮೆಟೊ, ಇವಿಷ್ಟನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲಾನು ಕೂಡ ಹೋಗಬೇಕು. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆ ಇದನ್ನು ಸೇರಿಸ್ಬಿಡೋಣ, ಅಂದರೆ ಸ್ವಲ್ಪ ಪಕ್ಕಕ್ಕೆ ಸರಿಸೋಣ. ಇವೆಲ್ಲಾನು ಕೂಡ ಸ್ವಲ್ಪ ಪಕ್ಕಕ್ಕೆ ಸರಿಸ್ಬಿಟ್ಟು ನಾನಿವಾಗ ಮೊಟ್ಟೆನ ಒಡೆದಾಕ್ತಾ ಇದ್ದೀನಿ. ನಿಮಗೆ ಮೊಟ್ಟೆ 3 ಬೇಕು 4 ಬೇಕು ಅಂತಂದ್ರೂ ಕೂಡ ಹಾಕ್ಕೊಳ್ಬಹುದು. ನನಗೆ 2 ಸಾಕು ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ 2 ಮೊಟ್ಟೆನ ತೆಗೆದುಕೊಂಡಿದ್ದೀನಿ. ನಿಮಗೆ ಡೈರೆಕ್ಟಾಗಿ ಮೊಟ್ಟೆ ಒಡೆದಾಕೋದಕ್ಕೆ ಭಯ ಅಂತಂದರೆ ಒಂದು ಲೋಟದಲ್ಲಿ ಹಾಕಿಬಿಟ್ಟು ಅದಾದ ನಂತರನೂ ಹಾಕ್ಕೊಳ್ಬೋದು. ಮೊಟ್ಟೆನ ಒಡೆದಾಕಿದ್ಮೇಲೆ ಒಮ್ಮೆಲೇ ನೀವು ತಿರುವಬಾರ್ದು. ಒಮ್ಮೆಲೇ ತಿರುವುದ್ರೆ ಏನಾಗುತ್ತೆ ಗೊತ್ತಾ, ಮೊಟ್ಟೆ ಪೀಸ್ ಸಿಗೋದಿಲ್ಲ, ಪೂರ್ತಿ ಅದು ಪುಡಿ ಪುಡಿ ಆಗಿಬಿಡತ್ತೆ. ಒಂಚೂರು ಕೂಡ ಮೊಟ್ಟೆ ಸ್ವಲ್ಪ ದಪ್ಪ ದಪ್ಪ ಪೀಸು ಸಿಗೋದಿಲ್ಲ. ಸ್ವಲ್ಪನಾದರೂ ಇರಬೇಕು ಎಗ್ ರೈಸಲ್ಲಿ, ಇಲ್ಲಾಂತಂದರೆ ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ದಪ್ಪ ದಪ್ಪದಾಗಿ ಸಣ್ಣ ಸಣ್ಣ ಪೀಸ್ ಸಿಗಬೇಕು. ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರೈ ಆಗಿದೆ. ಅದಾದ ನಂತರನೇ ನಾನು ಇವಾಗ ಎಲ್ಲಾನು ಸೇರಿಸ್ಬಿಟ್ಟು ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರ ಹಸಿ ಸ್ಮೆಲ್ ಹೋಗೋರಿಗೂ ಕೂಡ ಫ್ರೈ ಮಾಡಬೇಕು, ಇಲ್ಲಾಂತಂದರೆ ಚೆನ್ನಾಗಿ ಆಗೋದಿಲ್ಲ. ಹಸಿ ಸ್ಮೆಲ್ ಇರಬಾರ್ದು ಮೊಟ್ಟೆದು. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮೊಟ್ಟೆಗೆ ಉಪ್ಪು ಹಿಡ್ಕೊಳ್ಳಿ ಅನ್ನೋಗೋಸ್ಕರ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ತಿರುಗ್ತಾ ಇದ್ದೀನಿ, ಉಪ್ಪೆಲ್ಲಾನು ಕೂಡ ಹಿಡ್ಕೊಳ್ಳಿ ಅನ್ನೋಗೋಸ್ಕರ. ಹಾಗೆಯೇ ಇವತ್ತಿನ ದಿನ ನಾನು ತೆಗೆದುಕೊಂಡಂಥ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ, ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು, ಗರಂ ಮಸಾಲ ಪೌಡರನ್ನು ಹೇಗೆ ಮಾಡೋದು ಅಂತ. ದಯವಿಟ್ಟು ನೋಡಿ, ನೋಡಿಲ್ಲ ಅಂತಂದರೆ. ಇವಾಗ ಅರಿಶಿನ ಪೌಡರನ್ನು ಹಾಕ್ತಾ ಇದ್ದೀನಿ, ಹಾಗೆಯೇ ಅಜ್ಕಾರ ಪೌಡರ್, ಗರಂ ಮಸಾಲ ಪೌಡರ್. ನಾನು ಆಲ್ರೆಡಿ ಹೇಳಿದ್ದೀನಿ, ಗರಂ ಮಸಾಲ ಪೌಡರನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಕುಕಿಂಗ್ ಚಾನಲಲ್ಲಿ, ದಯವಿಟ್ಟು ನೋಡಿ ಸ್ನೇಹಿತರೆ. ಎಲ್ಲವೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನಾನು, ಸ್ಪೈಸಸ್ ಹಾಕಿ. ಅದಾದ ನಂತರ ನಾನಿಲ್ಲಿ ಒಂದು 2
ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕಿದ್ದೀನಿ. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸೋಯಾ ಸಾಸ್ ಹಾಕಿದ ನಂತರ. ಒಂದೊಳ್ಳೆ ಮಿಕ್ಸ್ ಕೊಟ್ಟಿದ್ದಾದ್ಮೇಲೆ ನಾನಿಲ್ಲಿ ರೈಸ್ ಮಾಡಿಟ್ಟಿದ್ದೆ ಅಲ್ವಾ ಉದುದ್ರಾಗಿ, ಅನ್ನನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇವಾಗ ಒಳ್ಳೆ ಮಿಕ್ಸ್ ಕೊಡೋಣ. ತುಂಬ ಯಮ್ಮಿಯಾಗಿ ಬರುತ್ತೆ ಈ ಎಗ್ ರೈಸ್. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಇವಾಗ. ಹಾಗೆಯೇ ಅನ್ನಕ್ಕೂ ಕೂಡ ಸ್ವಲ್ಪ ಉಪ್ಪನ್ನು ಸೇರಿಸಿ. ಅನ್ನಕ್ಕೆ ನೀವು ಉಪ್ಪು ಹಾಕಿ ಮಾಡಿದಿದ್ರೆ ಓಕೆ, ಇಲ್ಲ ಅಂತಂದರೆ ಅನ್ನಕ್ಕೆ ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಸೇರಿಸಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ, ಇವಾಗ ಕೊನೆಯಲ್ಲಿ ಇನ್ನೊಮ್ಮೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಅನ್ನ ಮಿಕ್ಕಿದೆ ಅಂದ ಟೈಮಲ್ಲೂ ಕೂಡ ಮಾಡ್ಬೋದು, ಇಲ್ಲ ಅಂತಂದ್ರೆ ಯಾವಾಗ ನೆನಪಾಗುತ್ತೋ ಅವಾಗೆಲ್ಲಾನು ಕೂಡ ಈ ಎಗ್ ರೈಸ್ ಅನ್ನ ಮಾಡಿ ತಿನ್ಬೋದು. ತುಂಬಾ ಈಸಿ ಆದ ರೆಸಿಪಿ ಇದು. ಇವತ್ತಿನ ರೆಸಿಪಿ ಇಷ್ಟೇನೆ ಸ್ನೇಹಿತರೆ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪ್ಲೇಟಲ್ಲಿ ನಾನು ಇಲ್ಲಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.